ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಅದಕ್ಕೋಸ್ಕರ ಇವತ್ತೊಂದು ಸೂಪರ್ ರೆಸಿಪಿಯೊಂದಿಗೆ ಬಂದಿನಿ. ಅದೇನು ಅಂದರೆ ಪನ್ನೀರ್ ಪಿಜ್ಜಾ. ಪಿಜ್ಜಾ ಅಂದ್ರೇ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಂಥ ಈ ಪಿಜ್ಜಾನ ಮನೆಯಲ್ಲೇ ಸುಲಭವಾಗಿ ಹಾಗೆ ಸಿಂಪಲ್ಲಾಗಿ ನಾವು ರೆಡಿ ಮಾಡ್ಬೋದು. ಈ ಪಿಜ್ಜಾ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ರೆಡಿಮೇಡ್ ಪಿಜ್ಜಾ ಬೇಸ್ ಬೇಡ, ಹಾಗೆ ಈಸ್ಟ್ ಬೇಡ, ಓವನ್ ಬೇಡ, ಇದೆಲ್ಲ ಇಲ್ಲದೇ ಇದ್ರೂ ನಾವು ಸೂಪರ್ ಆಗಿರೋಂಥ ಪಿಜ್ಜಾನ ಮನೆಯಲ್ಲೇ ರೆಡಿ ಮಾಡ್ಬೋದು. ಹಾಗಾದರೆ ಬನ್ನಿ, ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಂ, ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪಿಜ್ಜಾ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪಿಜ್ಜಾ ಬೇಸ್. ಈ ಪಿಜ್ಜಾ ಬೇಸ್ ಮಾಡಲಿಕ್ಕೆ ನಾನಿಲ್ಲಿ 1/2 ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಮೈದಾ ಹಿಟ್ಟನ್ನು ಸ್ವಲ್ಪ ಒಂದು ಸ್ಪೂನಿಂದ ಅಗಲ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1/2 ಕಪ್ಪಷ್ಟು ಹುಳಿಯಾದಂತಹ ಮೊಸರು ಹಾಕ್ತಾ ಇದ್ದೀನಿ. ಹಾಗೆ ಅದಕ್ಕೆ 1/2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1/2 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ, ಹಾಗೆ 1/2 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕಿದ ನಂತರದಲ್ಲಿ ಸ್ವಲ್ಪ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರದಲ್ಲಿ ನಾವು ಮತ್ತೆ ಅದನ್ನು ಕೈಯಿಂದ ಎಲ್ಲ ಚೆನ್ನಾಗಿ ಆ ಮೈದಾ ಹಿಟ್ಟು ಹಾಗೆ ಆ ಮೊಸರಿನ ಮಿಶ್ರಣ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಾನು ಇದಕ್ಕೆ ಇನ್ನೂ 1/2 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಹುಳಿಯಾಗಿರೋಂಥ ಮೊಸರು ತಗೊಂಡ್ರೆ ತುಂಬ ಚೆನ್ನಾಗಿ ಪಿಜ್ಜಾ ಬೇಸ್ ರೆಡಿ ಆಗುತ್ತೆ. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಈಸ್ಟ್ ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಪಿಜ್ಜಾ ಬೇಸು ಫ್ಲಫಿಯಾಗಿ ಚೆನ್ನಾಗಿ ಬರುತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಮೊಸರು ಹಾಗೆ ಸಕ್ಕರೆ ಉಪ್ಪು ಹಾಗೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಆ ಕೆಲಸನ ಮಾಡುತ್ತೆ. ನಮಗೆ ಫ್ಲಫಿಯಾಗಿರುವಂತಹ ಚೆನ್ನಾಗಿರುವಂತಹ ಪಿಜ್ಜಾ ಬೇಸ್ ನಮಗೆ ಸಿಗತ್ತೆ. ಇವಾಗ ಹಿಟ್ಟನ್ನು ನಾವು ಚೆನ್ನಾಗಿ ಇಲ್ಲಿ ನಾದ್ಕೊಳ್ತಾ ಇದ್ದೀನಿ. ಆದಷ್ಟು ಹಿಟ್ಟನ್ನು ಸಾಫ್ಟಾಗಿ ನಾವು ನಾದ್ಕೋಬೇಕಾಗತ್ತೆ. ಇವಾಗ ನೋಡಿ, ಹಿಟ್ಟು ಇದು ಗಟ್ಟಿಯಾಗಿದೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ಹಾಗೆ ಇನ್ನೂ ಒಂದು ಸ್ವಲ್ಪ ಅಂದರೆ 2-3 ಸ್ಪೂನಷ್ಟು ಮತ್ತೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು. ಇವಾಗ ಅನಿಸ್ಬೋದು ನಿಮಗೆ ಹಿಟ್ಟು ಸ್ವಲ್ಪ ನೋಡಿ ಇವಾಗ ತುಂಬ ಒಂಥರ ತೆಳು ಥರ ಆಗಿದೆ. ಇದನ್ನು ನಾವು ಮತ್ತೆ ಚೆನ್ನಾಗಿ ಕೈಯಿಂದ ನಾದ್ಕೊಂಡು ಹಿಟ್ಟನ್ನು ಹದಕ್ಕೆ ತಗೋಬೇಕಾಗತ್ತೆ. ನಂತರ ಕೈಗೆ 1 ಡ್ರಾಪ್ಷ್ಟು ಎಣ್ಣೆನ ಹಾಕ್ಕೊಂಡು ಆ ಹಿಟ್ಟನ್ನ ತಗೊಂಡು ನಾವು ಈ ರೀತಿ ಆ ತಟ್ಟೆಗೆ ಮೇಲಿಂದ ಹೊಡಿತಾ ಹೋಗಬೇಕು. ಈ ರೀತಿ ನಾವು 1-4 ನಿಮಿಷಗಳ ಕಾಲ ಬಿಡದೇ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ನೋಡ್ಬೋದು ಮುಂಚೆಗೆ ಇರೋ ಹಿಟ್ಟಿಗೂ ಇವಾಗ ರೆಡಿ ಆಗಿರೋಂಥ ಹಿಟ್ಟಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಇವಾಗ ಈ ಪಿಜ್ಜಾ ಬೇಸ್ಗೆ ರೆಡಿ ಆದಂತಹ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು 1-5 ನಿಮಿಷಗಳ ಕಾಲ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ. ತುಂಬ ಏನು ಬಿಡಿಯೋದು ಬೇಡೋಕ್ಕಾಗಿಲ್ಲ. ಇದಕ್ಕೆ 1 ಡ್ರಾಪ್ ಎಣ್ಣೆನ ಹಾಕಿ 1-5 ನಿಮಿಷಗಳ ಕಾಲ ಈ ಹಿಟ್ಟನ್ನು ನಾವು ನೆನಿಲಿಕ್ಕೆ ಬಿಟ್ಟರೆ ಸಾಕು. ನೆಕ್ಸ್ಟು ನಾನಿಲ್ಲಿ ಪನ್ನೀರ್ ಪಿಜ್ಜಾ ಮಾಡಿರೋದ್ರಿಂದ ಪನ್ನೀರ್ಗೆ ಒಂದು ಮಸಾಲ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ 3 ಚಮಚದಷ್ಟು ಗಟ್ಟಿ ಮೊಸರನ್ನ ಒಂದು ಬೌಲ್ಗೆ ಹಾಕಿದ್ದೀನಿ. ಹಾಗೆ ಇದಕ್ಕೆ 1/2 ಚಮಚದಷ್ಟು ಅಚ್ಕಾರದ ಪುಡಿ, 1/2 ಚಮಚದಷ್ಟು ಅರಿಶಿನ ಪುಡಿ, 1/2 ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ 1/2 ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆ 1/4 ಚಮಚದಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ಶುಂಠಿ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಆಮ್ಚೂರು ಪೌಡರ್ನ ಬೇಕಿದ್ರೆ ಹಾಕ್ಬೋದು, ಆಮ್ಚೂರು ಹಾಕಿದರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ. ಇದೆಲ್ಲದನ್ನು ಚೆನ್ನಾಗಿ ನಾವು ಲಂಪ್ಸ್ ಇಲ್ಲದೇ ಇರೋ ಹಾಗೆ ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ರೆಡಿ ಇರುವಂಥ ಮಸಾಲೆಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಪನ್ನೀರ್ನ ನಾನು ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಪನ್ನೀರ್ಗೆ ಆ ಮಸಾಲೆಗಳನ್ನೆಲ್ಲ ಹತ್ತಿ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಆ ಮಸಾಲೆಗಳನ್ನೆಲ್ಲ. ಅದಕ್ಕೋಸ್ಕರ ನಾವು 15-20 ನಿಮಿಷಗಳ ಕಾಲನಾದರೂ ಇದನ್ನು ನಾವು ಚೆನ್ನಾಗಿ ನೆನಿಲಿಕ್ಕೆ ಬಿಡಬೇಕಾಗತ್ತೆ. ಇವಾಗ ಇದನ್ನು 15 ನಿಮಿಷ ನೆನಿಲಿಕ್ಕೆ ಬಿಡೋಣ. ನಾನಿಲ್ಲಿ ಪಿಜ್ಜಾ ಮೇಲಿನ ಟಾಪಿಂಗ್ಗೋಸ್ಕರ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ, ಮತ್ತು ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸನ್ನ ತೊಗೊಂಡಿದ್ದೀನಿ. ಹಸಿಮೆಣಸು ಯಾರು ಪಿಜ್ಜಾದಲ್ಲಿ ಹಾಕಲ್ಲ, ಬಟ್ ಈ ರೀತಿ ಉದ್ದುದ್ದವಾಗಿ ಹೆಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾರವಾಗಿ. ಬೇಡ ಅಂದರೂ ಇದನ್ನು ಸ್ಕಿಪ್ ಮಾಡ್ಬೋದು. ಆದಷ್ಟು ಈ ತರಕಾರಿಗಳನ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ನಾವಿಲ್ಲಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ 1 ಬಾಂಡ್ಲೆ ತೊಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಸಣ್ಣ ಉಪ್ಪು ಹಾಕಿದ್ದೀನಿ. ಈ ಸಣ್ಣ ಉಪ್ಪನ್ನ ನೀವು ಒಂದ್ಸರಿ ಯೂಸ್ ಮಾಡಿ ಬಿಸಾಕೋವಂಥದ್ದೇನಿಲ್ಲ, ನೀವು ಆರಾಮಾಗಿ ಇದನ್ನು ನೀವು ಮತ್ತೆ ಆದಮೇಲೆ ಮತ್ತೆ ತೆಗೆದಿಟ್ಕೋಬೋದು. ನಾನು ಈ ಉಪ್ಪಿಂದ 2 ಸರಿ ಕೇಕ್ ಮಾಡಿದ್ದೀನಿ, ಹಾಗೆ 2 ಸರಿ ಪಿಜ್ಜಾ ಮಾಡಿದ್ದೀನಿ. ಮತ್ತೆ ತಣ್ಣಗಾದಮೇಲೆ ಮತ್ತೆ ಒಂದು ಬೌಲ್ಗೆ ಹಾಕಿ ಬೇಕಾದಾಗ ಇದನ್ನು ಯೂಸ್ ಮಾಡ್ಕೋಬೋದು. ಈ ಉಪ್ಪಿನ ಮೇಲೆ ಈ ರೀತಿ ಅಂಥ ಒಂದು ರಿಂಗ್ ಇಟ್ಟು ಒಂದು ಮುಚ್ಚಳನ ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಸಣ್ಣ ಉರಿಲಿ ಇದನ್ನು ನಾವು ಕಾಯಲಿಕ್ಕೆ ಬಿಡಬೇಕು. ಇವಾಗ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿ ಆಗಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಹಿಟ್ಟು ರೆಡಿ ಆಗಿದೆ ಅಂತ ಹೇಳಿ. ಈ ಹಿಟ್ಟನ್ನು ಮತ್ತೊಮ್ಮೆ ನಾನು ಸ್ವಲ್ಪ ಕೈಯಲ್ಲೇ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಒಂದು ಚಪಾತಿ ಮಣೆ ಮೇಲೆ ಹಾಕ್ಕೊಂಡು ಅದನ್ನು 2 ಭಾಗಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ತೊಗೊಂಡಿರೋ ಹಿಟ್ಟಿಂದ 2 ಪಿಜ್ಜಾಗಳನ್ನ ಮಾಡ್ಕೋಬೋದು.
ಯಾಕಂದರೆ ಪಿಝಾ ಬೇಸ್ ಸ್ವಲ್ಪ ದಪ್ಪವಾಗೇ ಇರಬೇಕಾಗತ್ತೆ. ಇಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ನಾವು ತಗೋಬೇಕಾಗತ್ತೆ. ಅದನ್ನು ಸ್ವಲ್ಪ ರೌಂಡ್ ಶೇಪ್ಗೆ ಮಾಡಿಕೊಂಡು ಈ ರೀತಿ ಮಣೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ಕೆಳಗಡೆ ಹಿಟ್ಟನ್ನು ಹಚ್ಕೋಬೇಕಾಗತ್ತೆ. ಮೈದಾ ಹಿಟ್ಟನ್ನು ನಾನು ಬಳಸ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಅದನ್ನು ನಾವು ಕೈಯಿಂದ ಸ್ವಲ್ಪ ನಿಧಾನವಾಗಿ ಎರಡು ಕೈನ ಬಳಸ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಅಗಲ ಮಾಡ್ಕೋತಾ ಹೋಗಬೇಕಾಗತ್ತೆ. ನಂತರ ಚಪಾತಿ ಲಟ್ಟಿಸೋ ಲಟ್ಟಣಿಗೆಯಿಂದ ಈ ರೀತಿ ಚಪಾತಿ ಥರ ಅದನ್ನು ನಾವು ಲಟ್ಟಿಸ್ಕೋತಾ ಹೋಗಬೇಕಾಗತ್ತೆ. ಆದಷ್ಟು ಇದು ಸ್ವಲ್ಪ ದಪ್ಪವಾಗೇ ಇರಬೇಕು. ಹಾಗೆ ನಾವು ಯಾವ ಸೈಜಲ್ಲಿ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಅದನ್ನು ನಾವು ಲಟ್ಟಿಸ್ಕೋಬೇಕು. ನಾನಿಲ್ಲಿ ಮೀಡಿಯಂ ಸೈಜಿನ ಪಿಜ್ಜಾ ಮಾಡ್ಕೊಳೋದ್ರಿಂದ ಅದಕ್ಕನುಗುಣವಾಗಿ ಲಟ್ಟಿಸ್ಕೋತಾ ಇದ್ದೀನಿ. ಹಾಗೆ ನಂತರದಲ್ಲಿ ಈ ಎಡ್ಜ್ಗಳನ್ನೆಲ್ಲ ನಾವೇನು ಮಾಡಬೇಕು, ಕೈಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಅದನ್ನು ಒಂದೇ ಸೈಜಲ್ಲಿ ಮಾಡ್ಕೋಬೇಕು. ನೋಡಿಲ್ಲಿ ಸ್ವಲ್ಪ ದಪ್ಪವಾಗೇ ಇರಬೇಕಿದು. ಇವಾಗಿದು ರೆಡಿಯಾಗಿದೆ. ನಂತರ ಒಂದು ಪ್ಲೇಟ್ಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆನ ಒಂದು ಬ್ರಷ್ ಅಥವಾ ಕೈಯಿಂದ ಚೆನ್ನಾಗಿ ಆ ಪ್ಲೇಟ್ನ ಎಲ್ಲ ಭಾಗಕ್ಕೆ ಹರಡೋ ಹಾಗೆ ಅದನ್ನು ಸವರ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಅದ್ರ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ. ಉದುರಿಸ್ಕೊಂಡು ಈ ರೀತಿ ತಟ್ಟೆ ತುಂಬ ಅದನ್ನು ಮೈದಾ ಹಿಟ್ಟನ್ನ ಹರಡಬೇಕು. ಈ ರೀತಿ ಮಾಡೋದ್ರಿಂದ ಪಿಜ್ಜಾ ಬೇಸ್ ತಟ್ಟೆಗೆ ಅಂಟ್ಕೊಳ್ಳಲ್ಲ, ತುಂಬ ಈಸಿಯಾಗಿ ಇದನ್ನು ನಾವು ತೆಗಿಬೋದು. ಇವಾಗ ರೆಡಿ ಇರುವಂಥ ಪಿಜ್ಜಾ ಬೇಸ್ನ ಆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದನ್ನು ಅಗಲ ಮಾಡ್ತಾ ಇದ್ದೀನಿ. ನಂತರ ಒಂದು ಫೋರ್ಕ್ ತಗೊಂಡು ಆ ಪಿಜ್ಜಾ ಬೇಸ್ನ ಮಧ್ಯಭಾಗದಲ್ಲಿ ಎಲ್ಲ ಭಾಗದಲ್ಲೂ ತೂತಗಳನ್ನ ಮಾಡ್ತೀನಿ. ಇದು ಮಾಡೋದು ತುಂಬಾ ಇಂಪಾರ್ಟೆಂಟು, ಇಲ್ಲಾಂದರೆ ಅದು ಉಬ್ಕೊಂಡು ಬಂದ್ಬಿಡತ್ತೆ. ಅದು ಉಬ್ಬಬಾರದು ಅನ್ನೋದಕ್ಕೋಸ್ಕರನೇ ಈ ರೀತಿ ತೂತಗಳನ್ನ ಮಾಡೋದು. ಈಗ ನಾನಿಲ್ಲಿ ಮೊಜರೆಲ್ಲ ಚೀಸ್ನ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಉದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಈ ಎಡ್ಜ್ನ ಎಲ್ಲ ಭಾಗಕ್ಕೂ ಅದನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿ ನಾವು ಮಾಡೋದ್ರಿಂದ ಈ ಪಿಜ್ಜಾನ ನಾವು ಎಡ್ಜ್ ಭಾಗದಲ್ಲೆಲ್ಲ ಚೀಸ್ ಮೆಲ್ಟ್ ಆದಾಗ ತುಂಬ ಚೆನ್ನಾಗಿರುತ್ತೆ. ಆನಂತರದಲ್ಲಿ ಆ ಹಿಟ್ಟಿಂದ ಆ ಚೀಸ್ನ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಚೀಸ್ ಒಳಗಡೆ ಇರುತ್ತೆ, ಮೇಲ್ಭಾಗದಲ್ಲಿ ಹಿಟ್ಟಿರುತ್ತೆ. ಅದು ಚೀಸ್ ಆಚೆ ಬರದೇ ಇರೋ ಹಾಗೆ ಅದನ್ನು ಚೆನ್ನಾಗಿ ನಾವು ಕೈಯಿಂದ ಪ್ರೆಸ್ ಮಾಡಬೇಕು. ಇದು ಆಪ್ಷನಲ್, ಇದು ಈ ರೀತಿ ಬೇಡ ಅಂದರೆ ನೀವು ಡೈರೆಕ್ಟಾಗಿ ನೀವು ಅದನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ ಅದನ್ನು ಮಾಡ್ಬೋದು. ಇವಾಗ ನಮ್ಮ ಪಿಜ್ಜಾ ಬೇಸ್ ಇವಾಗ ಕರೆಕ್ಟಾಗಿ ಇದು ರೆಡಿ ಆಗಿದೆ. ಈಗ ಇದ್ರ ಮೇಲೆ ನಾನಿಲ್ಲಿ ಯಾವುದೇ ರೀತಿ ಪಿಜ್ಜಾ ಸಾಸ್ ಬಳಸ್ತಾ ಇಲ್ಲ, ಕೇವಲ ಶೆಜ್ವಾನ್ ಸಾಸ್ನ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ನಾವು ಯಾವತ್ತೋ ಒಂದ್ಸರಿ ಪಿಜ್ಜಾ ಮಾಡೋಕ್ಕೋಸ್ಕರ ತುಂಬ ದುಡ್ಡು ಕೊಟ್ಟು ಪಿಜ್ಜಾ ಸಾಸ್ ತರೋಕ್ಕಾಗಲ್ಲ, ಅದಕ್ಕೋಸ್ಕರ ನಾರ್ಮಲ್ ಆಗಿ ಈ ಸಾಸ್ಗಳು ಮನೇಲಿ ಇದ್ದೇ ಇರುತ್ತೆ. ಈ ಮೂರು ಸಾಸ್ಗಳನ್ನ ಹಾಕಿದಾಗ ನಮಗೆ ಪಿಜ್ಜಾ ಮಾಡ್ಬೋದು. ಹಾಗೆ ಈ ಮೇಲೆ ನಾವು ಪಿಜ್ಜಾ ಟಾಪಿಂಗ್ ಅಂತ ಹೇಳಿ ಏನು ಹರ್ಬ್ಸ್ ಇರುತ್ತಲ್ಲ ಅದನ್ನು ನಾನು ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಇದು ಪಿಜ್ಜಾಗೆ ಮೇನಾಗಿ ಟೇಸ್ಟ್ ಕೊಡುತ್ತೆ, ಇದನ್ನು ನಾವು ಹಾಕಲೇಬೇಕಾಗತ್ತೆ. ನಂತರ ಚೀಸ್ನ ನಾನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ತುರಿದಿಟ್ಕೊಂಡಿದ್ದೀನಿ. ಈ ತುರಿದಿಟ್ಕೊಂಡಿರುವಂಥ ಚೀಸ್ನ ನಾವು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ನಾವು ಚೀಸ್ ಜಾಸ್ತಿ ಬಳಸಿದಷ್ಟು ಪಿಜ್ಜಾ ತುಂಬಾ ರುಚಿಯಾಗಿರುತ್ತೆ. ಇವಾಗ ಚೀಸ್ ಹಾಕ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಪನ್ನೀರ್ನ ನಾನು ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ನಿಮ್ಗೆ ಇಷ್ಟದ ಪ್ರಕಾರವಾಗಿ ನೀವು ಪನ್ನೀರ್ನ ಹಾಕ್ಕೋಬೋದು. ಹಾಗೆ ಇದ್ರಗಳ ಜೊತೆಗೆ ನಾನು ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ, ಹಾಗೆ ಟೊಮೆಟೊ ಇದೆಲ್ಲದನ್ನು ನಾನು ಹಾಕಿ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಸ್ವೀಟ್ ಕಾರ್ನ ಬಳಸ್ಬೋದು, ಹಾಗೆ ಬೇಬಿ ಕಾರ್ನ ಬಳಸ್ಬೋದು. ನಿಮಗೆ ಇಷ್ಟಕ್ಕೆ ಅನುಗುಣವಾಗಿ ಹಾಗೆ ನಿಮಗೆ ಲಭ್ಯತೆಗೆ ಅನುಗುಣವಾಗಿ ನೀವು ಈ ಟಾಪಿಂಗ್ನ ರೆಡಿ ಮಾಡ್ಕೋಬೋದು. ಇವಾಗ ಎಲ್ಲ ನಾನು ತರಕಾರಿಗಳನ್ನ ಹಾಕಿ ರೆಡಿ ಮಾಡಿಕೊಂಡು ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಈ ಎಲ್ಲ ವೆಜಿಟೇಬಲ್ಸ್ಗಳ ಮೇಲೆ ಮತ್ತೊಮ್ಮೆ ನಾನು ಚೀಸ್ನ ಸಣ್ಣಕ್ಕೆ ತುರಿದು ಹಾಕ್ತಾ ಇದ್ದೀನಿ. ನಿಮಗೆ ಹೇಳಿದ್ದೀನಲ್ಲ ಚೀಸ್ನ ನಾವು ಎಷ್ಟು ಹಾಕ್ತೀವೋ ಅಷ್ಟು ಪಿಜ್ಜಾ ರುಚಿಯಾಗುತ್ತೆ ಅಂತ ಹೇಳಿ ನಾನು ತುಂಬ ಜಾಸ್ತಿನೇ ಇಲ್ಲಿ ಪಿಜ್ಜಾನ ತುರಿದು ಹಾಕ್ತಾ ಇದ್ದೀನಿ. ಈ ಪಿಜ್ಜಾ ಹಾಕಿದ ನಂತರದಲ್ಲಿ ನಾನು ಈಗಾಗಲೇ ಹೆಚ್ಚಿಟ್ಕೊಂಡಿಲ್ಲ, ಹಸಿಮೆಣಸಿನ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕಿದ್ದೀನಿ. ಇದು ಬೇಕಿದ್ರೆ ಹಾಕುವುದು, ಬೇಡಿದ್ರೆ ಇದನ್ನು ಸ್ಕಿಪ್ ಮಾಡಿ. ನಂತರದಲ್ಲಿ ಇದಕ್ಕೆ ನಾನು ಈ ಮಿಕ್ಸಡ್ ಹರ್ಬ್ಸ್ ಅಂತ ಏನು ಹೇಳಿದ್ದೀನಿ ಪಿಜ್ಜಾ ಸೀಸನಿಂಗು, ಅದನ್ನು ನಾನು ಮೇಲೆ ಉದುರಿಸ್ತಾ ಇದ್ದೀನಿ. ಹಾಗೆ ಉಪ್ಪನ್ನ ಉದುರಿಸ್ತಾ ಇದ್ದೀನಿ, ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಸಹ ನಾನು ಇದರ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ. ಮತ್ತು ಈ ಪಿಜ್ಜಾ ಬೇಸ್ನ ಎಡ್ಜ್ಗೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆಣ್ಣೆನ ನಾನು ಸವರ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಅದು ಕಲರ್ ಸಹ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಅದು ಅಂಟ್ಕೊಳ್ಳೋದಿಲ್ಲ. ಎಡ್ಜು ಎಲ್ಲ ತುಂಬ ಈಸಿಯಾಗಿ ನಾವು ಪಿಜ್ಜಾ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಇದರ ಮೇಲೆ ನಾನು ಮತ್ತೊಂದು ಲೇಯರಾಗಿ ನಾನು ಟೊಮೆಟೊನ ಹಾಕ್ತಾ ಇದ್ದೀನಿ. ಹಾಗೆ ಮತ್ತೆ ನಾನು ಪನ್ನೀರ್ನ ಏನು ರೆಡಿ ಮಾಡ್ಕೊಳ್ತಾ ಅದನ್ನು ಮತ್ತೆ ಹಾಕ್ತಾ ಇದ್ದೀನಿ. ನಾವಿಲ್ಲಿ ಮಾಡ್ತಿರೋದೇ ಪನ್ನೀರ್ ಪಿಜ್ಜಾ ಆಗಿರೋದ್ರಿಂದ ನಾವು ಎಷ್ಟು ಪನ್ನೀರ್ ಹಾಕ್ತೀವೋ, ಎಷ್ಟು ಚೀಸ್ ಹಾಕ್ತೀವೋ ಅಷ್ಟು ನಮಗೆ ರುಚಿಯಾದಂತಹ ಪಿಜ್ಜಾ ರೆಡಿಯಾಗತ್ತೆ. ಇವಾಗ ಪಿಜ್ಜಾದ ಮೇಲೆ ಎಲ್ಲ ಟಾಪಿಂಗ್ಸ್ ಹಾಕಾಗಿದೆ. ಇವಾಗ ಇದು ಬೇಕಾಗಲಿಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದನ್ನು ನಾವು ಈಗಾಗಲೇ ನಾವು ಕಾಯಲಿಕ್ಕಿಟ್ಟಿರುವಂಥ ಬಾಂಡ್ಲೆ ಒಳಗೆ ನಾವು ಈ ಪ್ಲೇಟ್ ಸಮೇತ ನಾವು ಅದರಲ್ಲಿ ಇಡಬೇಕಾಗತ್ತೆ. ಇದನ್ನು ನಾವು 15-20 ನಿಮಿಷಗಳ ಕಾಲ ನಾವು ಆದಷ್ಟು ಸಣ್ಣ ಉರಿಲಿ ನಾವು ಇದನ್ನು ಬೇಯಲಿಕ್ಕೆ ಬಿಡಬೇಕು. ಮಧ್ಯೆ ಮಧ್ಯೆ ನೀವು ಒಂದ್ಸರಿ ತೆಗೆ ಚೆಕ್ ಮಾಡ್ಬೋದು. ಇವಾಗ 20 ನಿಮಿಷಗಳು ಆಗಿದೆ, ಇದನ್ನು ನಾನು ತೆಗೆದಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಅಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುಗಳು ಎಷ್ಟು ಚೆನ್ನಾಗಿ ಬೆಂದಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಇದನ್ನು ನಾನು ಪ್ಲೇಟಿಂದ ಹೊರಗಡೆ ತೆಗೆದಿದ್ದೀನಿ.
ಈ ಪಿಜ್ಜಾ ಮೇಲೆ ಸ್ವಲ್ಪ ನಾನು ಚೀಸ್ನ ಮತ್ತೆ ತುರಿದು ಹಾಕಿದ್ದೀನಿ, ಅದೆಲ್ಲ ಮೆಲ್ಟ್ ಆಗಿದೆ ನೋಡಿ, ಅದೆಷ್ಟು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಆರಿಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಮತ್ತೆ ಮೇಲೆ ಸ್ವಲ್ಪ ಉದುರಿಸಿದ್ದೀನಿ. ಇವಾಗ ಈ ಪಿಜ್ಜಾ ರೆಡಿ ಆಗಿದೆ, ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪಿಜ್ಜಾ ರೆಡಿ ಆಗಿದೆ ಅಂತ ಹೇಳಿ. ಹಾಗೆ ಅದರ ಬೇಸ್ ಸಹ ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಅದು ಕುಕ್ ಆಗಿದೆ ಅಂತ ಹೇಳಿ. ನಿಮಗೆ ಈ ರೆಸಿಪಿ ಹೇಗನ್ನಿಸ್ತು ಅಂತ ನನಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.